ಸ್ನೇಹಿತರೆ, ನಮ್ಮ ವಿಸ್ಮಯ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡಿದ ವಿಡಿಯೋವನ್ನು ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು. ವಿಸ್ಮಯ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಮನುಷ್ಯ ಸೇರಿದಂತೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಆಹಾರ ಬಲು ಮುಖ್ಯ. ಕೋಟ್ಯಂತರ ವರ್ಷಗಳಿಂದ ಭೂಮಿಯ ಮೇಲೆ ವಾಸಿಸುತ್ತಿರುವ ಪ್ರಾಣಿಗಳು ತಮ್ಮ ಆಹಾರ ಮತ್ತು ಆಹಾರದ ಶೈಲಿಯನ್ನು ವಿಭಿನ್ನವಾಗಿಯೇ ಅಳವಡಿಸಿಕೊಂಡಿವೆ. ಪಕ್ಷಿಲೋಕದಲ್ಲಿ ಆಹಾರ ಹೆಚ್ಚಾಗಿ ಒಂದೇ ರೀತಿಯಾಗಿ ಕಂಡರೂ ಕೂಡ ಆಹಾರದ ಶೈಲಿಯಲ್ಲಿ ಕೆಲವೊಂದು ಪಕ್ಷಿಗಳು ವಿಭಿನ್ನವಾಗಿ ಕಾಣುತ್ತವೆ. ಬಕಾಸುರನಂತೆ ನುಂಗುವ ಪಕ್ಷಿಗಳು ಕೂಡ ಭೂಮಿಯ ಮೇಲೆ ಇವೆ. ನಾವು ಈ ಎಪಿಸೋಡ್ನಲ್ಲಿ ಅಂತಹ ಕೆಲವು ಪಕ್ಷಿಗಳನ್ನು ನಿಮಗೆ ತೋರಿಸಲಿದ್ದೇವೆ. ನೀವು ಬೇಕಾದರೆ ಇವುಗಳನ್ನು ಆಧುನಿಕ ಬಕಾಸುರ ಎಂದು ಕೂಡ ಕರೆಯಬಹುದು. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ಕಾರ್ಮರಾಂಟ್. ಸ್ನೇಹಿತರೆ, ಈ ಪಕ್ಷಿಯನ್ನು ನೋಡಿ. ಕಾರ್ಮರಾಂಟ್ ಎನ್ನುವ ಈ ಪಕ್ಷಿ ನೋಡಲು ಸಾಧಾರಣ ದೇಹ ಪ್ರಕೃತಿಯನ್ನು ಹೊಂದಿದ್ದರೂ ಕೂಡ ಇದರ ಭೋಜನ ಶೈಲಿಯನ್ನು ನೀವು ನೋಡಿದರೆ ಬೆಚ್ಚಿ ಬೀಳುವುದು ಖಂಡಿತ. ಈ ವಿಡಿಯೋದಲ್ಲಿ ನೀವು ಕಾರ್ಮರಾಂಟ್ನ ಭೋಜನವನ್ನು ನೋಡಬಹುದು. ದೊಡ್ಡ ದೊಡ್ಡ ಮೀನುಗಳನ್ನು ಕೂಡ ಇದು ಸತತವಾಗಿ ಒಂದೇ ಸಮನೆ ನುಂಗಿಬಿಡುವುದನ್ನು ನೀವು ಇದರಲ್ಲಿ ನೋಡಬಹುದು. ಸ್ನೇಹಿತರೆ, ಇನ್ನೊಂದು ವಿಡಿಯೋದಲ್ಲಿ ಈ ಬಕಾಸುರನ ಇನ್ನೊಂದು ರೀತಿಯ ಭೋಜನವನ್ನು ನೋಡಿ. ದೊಡ್ಡದಾದ ಈಲ್ ಫಿಶ್ ಒಂದನ್ನು ಇದು ಹಿಡಿದುಕೊಂಡಿದೆ ಮತ್ತು ಅದನ್ನು ನುಂಗಲು ಪ್ರಯತ್ನಿಸುತ್ತಿದೆ. ಸ್ವಲ್ಪ ಸ್ವಲ್ಪವೇ ನುಂಗುತ್ತಾ ಇದು ಆ ಇಡೀ ಈಲ್ ಫಿಶ್ ಅನ್ನು ನುಂಗಿಬಿಡುತ್ತದೆ. ಅಲ್ಲಿ ಸೇರಿದ್ದ ಜನರೆಲ್ಲರಿಗೂ ಈ ಮೀನಿನ ಆ ಪರಿಯ ನುಂಗುವಿಕೆಯನ್ನು ನೋಡಿ ಆಶ್ಚರ್ಯವಾಗುತ್ತದೆ. ಸ್ನೇಹಿತರೆ, ನಾವು ಈಗಾಗಲೇ ಒಂದು ವಿಡಿಯೋದಲ್ಲಿ ಕಾರ್ಮರಾಂಟ್ ಫಿಶಿಂಗ್ನ ಬಗ್ಗೆ ಹೇಳಿದ್ದೇವೆ. ಚೀನಾದ ಒಂದು ಪ್ರಾಂತ್ಯದಲ್ಲಿ ಈ ಪಕ್ಷಿಯನ್ನು ಫಿಶಿಂಗ್ ಮಾಡಲು ಬಳಸುವ ಬಗ್ಗೆ ನಾವು ಈಗಾಗಲೇ ಹೇಳಿದ್ದೇವೆ. ಮರಿಯಾಗಿರುವಾಗಲೇ ಅದನ್ನು ಫಿಶಿಂಗ್ಗೆ ಕರೆದುಕೊಂಡು ಹೋಗುವ ಜನರು ಆ ಪಕ್ಷಿ ಮೀನನ್ನು ಹಿಡಿದ ನಂತರ ತಮಗೆ ತಂದುಕೊಡುವಂತೆ ಅದನ್ನು ತರಬೇತಿಗೊಳಿಸಿರುತ್ತಾರೆ. ಹೀಗೆ ಆ ಪಕ್ಷಿಗೆ ಅದರ ಬದಲಿಗೆ ಬೇರೊಂದು ಸಣ್ಣ ಮೀನನ್ನು ತಿನ್ನಲು ಕೊಟ್ಟು ಅದನ್ನು ಮತ್ತೆ ಮೀನು ಹಿಡಿಯಲು ಕಳುಹಿಸುತ್ತಾರೆ. ಕಾರ್ಮರಾಂಟ್ ಪಕ್ಷಿಯು ತನ್ನ ಕುತ್ತಿಗೆಯನ್ನು ಬೇಕಾದಷ್ಟು ಹಿಗ್ಗಿಸಿಕೊಳ್ಳುವುದರಿಂದಾಗಿ ದೊಡ್ಡ ದೊಡ್ಡ ಮೀನುಗಳನ್ನು ತನ್ನ ಹೊಟ್ಟೆಯೊಳಗೆ ಸೇರಿಸಬಲ್ಲದು. ಪೆಲಿಕಾನ್. ಸ್ನೇಹಿತರೆ, ಪೆಲಿಕಾನ್ ಹಕ್ಕಿಯನ್ನು ನೀವು ನೋಡಿರಬಹುದು. ಇದು ಉದ್ದವಾದ ಕೊಕ್ಕನ್ನು ಹೊಂದಿದೆ, ಹಾಗೆಯೇ ಕೊಕ್ಕಿನ ಕೆಳಭಾಗದಲ್ಲಿ ದೊಡ್ಡದಾದ ಚೀಲವೊಂದನ್ನು ಕೂಡ ಹೊಂದಿದೆ. ಇದರ ಚೀಲ ಸ್ಟ್ರೆಚೇಬಲ್ ಆಗಿರುತ್ತದೆ, ಹಾಗಾಗಿ ಇದು ಈ ಚೀಲದಲ್ಲಿ ದೊಡ್ಡ ಪ್ರಾಣಿಗಳನ್ನು ಬಂದಿಯಾಗಿಸಬಲ್ಲದು. ಈ ಪೆಲಿಕಾನ್ ಬೇರೆ ಪಕ್ಷಿಗಳ ಗುಂಪಿನಲ್ಲಿ ಗೊತ್ತಾಗದಂತೆ ಸೇರಿಕೊಂಡು ಅಲ್ಲಿನ ಮರಿಗಳನ್ನು ಒಂದಾದರೊಂದರಂತೆ ನುಂಗುತ್ತದೆ. ಹಾಗೆಯೇ ಮೀನುಗಳನ್ನು ತಿನ್ನುವಾಗ ಈ ಪೆಲಿಕಾನ್ ಪಕ್ಷಿಯು ನೀರು ಸಮೇತ ದೊಡ್ಡ ಮೀನನ್ನು ತನ್ನ ಚೀಲದೊಳಗೆ ತುಂಬಿಸಿಕೊಳ್ಳುತ್ತದೆ. ನಂತರ ನೀರನ್ನು ಮಾತ್ರ ಹೊರಹಾಕುವುದರ ಮುಖೇನ ಇದು ಆ ಮೀನನ್ನು ತನ್ನ ಆಹಾರವಾಗಿ ಬದಲಿಸಿಕೊಳ್ಳುತ್ತದೆ. ಸ್ನೇಹಿತರೆ, ಈ ಪೆಲಿಕಾನ್ ಹಕ್ಕಿ ಈ ರೀತಿಯಾಗಿ ತಿನ್ನಲು ಕಲಿತಿರುವುದರ ಹಿಂದಿನ ಸೀಕ್ರೆಟ್, ಬಹುಶಃ ಇದು ತುಂಬಾ ವರ್ಷಗಳಿಂದ ಭೂಮಿಯ ಮೇಲೆ ವಾಸಿಸುತ್ತಿರುವುದೇ ಆಗಿರಬಹುದು. ದೊಡ್ಡ ದೊಡ್ಡ ಮೀನುಗಳನ್ನು ನುಂಗಿಬಿಡುವ ಈ ಪೆಲಿಕಾನ್ ಹಕ್ಕಿಯು 3 ಕೋಟಿ ವರ್ಷಗಳ ಹಿಂದಿನಿಂದಲೂ ಭೂಮಿಯಲ್ಲಿ ವಾಸಿಸುತ್ತಿದೆ ಎನ್ನಲಾಗಿದೆ. ಸೀಗುಲ್. ಸ್ನೇಹಿತರೆ, ಸೀಗುಲ್ ಹಕ್ಕಿ ಸಮುದ್ರ ತೀರದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಈ ಸೀಗುಲ್ ಪಾರಿವಾಳವನ್ನು ಬೇಟೆಯಾಡುತ್ತದೆ. ಪಾರಿವಾಳದ ಗುಂಪಿನಲ್ಲಿ ಸೇರಿಕೊಂಡ ಈ ಸೀಗುಲ್ ಹಕ್ಕಿ 1.5 ಕಾಲಿನಲ್ಲಿ ನಿಧಾನವಾಗಿ ಸಾಗುತ್ತಾ ಪಾರಿವಾಳವನ್ನು ಗಬಕ್ಕನೆ ಹಿಡಿದುಬಿಡುತ್ತದೆ. ಹಿಡಿದ ಕೂಡಲೇ ನುಂಗಿಬಿಡುವುದರಲ್ಲಿ ಈ ಸೀಗುಲ್ ನಿಸ್ಸೀಮ. ಇದರ ಕೊಕ್ಕು ಅಥವಾ ಬಾಯಿ ಎಷ್ಟು ಅಗಲ ಬೇಕಾದರೂ ಸೆಟೆಯಬಲ್ಲದು. ಹಾಗಾಗಿ ಇದು ಸದಾ ದೊಡ್ಡ ಪಕ್ಷಿಗಳನ್ನು ಒಂದೇ ಬಾರಿಗೆ ನುಂಗಿಬಿಡುತ್ತದೆ. ಸಣ್ಣ ಸಣ್ಣ ಹಕ್ಕಿಯ ಮರಿಗಳನ್ನು ಇದು ಚಿಟಿಕೆ ಹೊಡೆದಂತೆ ನುಂಗಬಲ್ಲದು. ಹಕ್ಕಿಗಳನ್ನು ಜೀವಂತವಾಗಿಯೇ ನುಂಗಿಬಿಡುವ ಈ ಬಕಾಸುರ ಪಕ್ಷಿ ಪಾರಿವಾಳವಲ್ಲದೆ ಇಲಿ ಮತ್ತು ಮೊಲದ ಮರಿಗಳನ್ನು ಕೂಡ ನುಂಗಬಲ್ಲದು. ಸ್ನೇಹಿತರೆ, ಹಾವನ್ನು ಕೊಂದು ತಿನ್ನುವ ಹಕ್ಕಿಗಳನ್ನು ನೀವು ನೋಡಿರಬಹುದು, ಆದರೆ ಈ ಸೀಗುಲ್ ಹಕ್ಕಿ ಹಾವನ್ನು ಇಡಿಯಾಗಿಯೇ ನುಂಗಬಲ್ಲದು. ಹಾಗೆಯೇ ಮನುಷ್ಯರ ಕೈಯಿಂದ ಆಹಾರವನ್ನು ಕಸಿದು ಓಡುವುದು ಈ ಸೀಗುಲ್ನ ನಿತ್ಯ ಕಾಯಕವಾಗಿದೆ. ಸ್ನೇಹಿತರೆ, ಈ ಹಕ್ಕಿಗಳು
ಪಕ್ಷಿಲೋಕದ ಬಕಾಸುರ ಎಂದು ಹೆಸರನ್ನು ಪಡೆದುಕೊಂಡಿವೆ. ನಮಗೆ ಇವುಗಳು ತುಂಬಾ ಕ್ರೂರಿಯಾಗಿ ಕಂಡುಬಂದರೂ ಕೂಡ ಪ್ರಕೃತಿಯ ಜೀವ ವ್ಯವಸ್ಥೆಯಲ್ಲಿ ಇವುಗಳು ತಮ್ಮದೇ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸಿತು ಎನ್ನುವುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆಗಾಗಿ ಧನ್ಯವಾದಗಳು.